हाय फ्रेंड्स, वेलकम टू कन्नड शले फैक्ट्स। गैस, नासा अंद तक्षण नमगे मोदलु नेनपागोदु दोड्ड दोड्ड रॉकेट्स हागू यावागलू यादो ओंदु ग्रहक्के अथवा क्षुद्र ग्रहगळु सूर्य चंद्रन हत्तिरक्के होगो रॉकेट्स अन्न रेडी माड्तने इरुत्ते। निमगे गोत्ता, केवल 2021 रल्लि सुमारु 146 रॉकेट्स अन्न नासा लांच माड्तु। सो आ रॉकेट्स अन्न लांच माडोदिक्के नासा तन्न बळि इरो ब्रिलियंट इंजिनियरिंग टेक्नालजी इंद एरडु आयुधगळन्न डेवलप माडिकोंडिदे। अंड अंत टेक्नोलॉजी इडी नम्म भूमि मेले इल्लू कूड़ा इल्ल अंतने हेळबहुदु। आद्रे आ आयुधगळ हिंदिरो इंजिनियरिंग चालेंजेस अन्न इवत्तिन ई वीडियो दल्लि नोडोण। वीडियो तुंबा इंटरेस्टिंग मत्तु इन्फॉर्मेटिव आगिरुत्ते। सो इल्लू स्किप माडदे कोनेवरेगू नोडि। ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕೂಡ ಆನ್ ಮಾಡ್ಕೊಂಡು ಸಪೋರ್ಟ್ ಮಾಡಿ। ಗೈಸ್, ಮೊದಲಿಗೆ ಒಂದೊಂದು ರಾಕೆಟ್ ಏನಿಲ್ಲ ಅನ್ಕೊಂಡ್ರು 23 ಲಕ್ಷ ಕೆಜಿ ತೂಕವಿರುತ್ತೆ। ಅಂಡ್ ಹಾಗೆ ಪ್ರತಿಯೊಂದು ರಾಕೆಟ್ ಅನ್ನು ಕೂಡ ಸಮುದ್ರ ತೀರದಲ್ಲಿ ಹೆಚ್ಚಾಗಿ ಲಾಂಚ್ ಮಾಡ್ತಾರೆ, ಆದ್ದರಿಂದ ಅಲ್ಲೇ ಈ ರಾಕೆಟ್ಸ್ ತಯಾರಿಸಿ ಲಾಂಚ್ ಮಾಡೋದಿಕ್ಕೆ ಆಗೋದಿಲ್ಲ। ಆದ್ದರಿಂದಲೇ ನಾಸಾ ಈ ಭೂಮಿ ಮೇಲಿರೋ ಅತಿದೊಡ್ಡ ಸೆಲ್ಫ್ ಪವರ್ಡ್ ವೆಹಿಕಲ್ ಅನ್ನು ತಯಾರಿಸಿದೆ। ಇದನ್ನ ನಾಸಾದ ವಿಜ್ಞಾನಿಗಳು ಕ್ರಾಲರ್ ಟ್ರಾನ್ಸ್ಪೋರ್ಟರ್ ಅಂತಾರೆ, ಅಂದ್ರೆ ಮೊಬೈಲ್ ರಾಕೆಟ್ ಲಾಂಚರ್ ಅಂತ ಹೇಳಬಹುದು। ರಾಕೆಟ್ಸ್ ಅನ್ನು ಲಾಂಚಿಂಗ್ ಸ್ಟೇಷನ್ ಗೆ ಸಾಗಿಸಲು ಈ ಕ್ರಾಲರ್ ಟ್ರಾನ್ಸ್ಪೋರ್ಟ್ ಅನ್ನು ಉಪಯೋಗಿಸುತ್ತೆ ನಾಸಾ। ಆದ್ರೆ ಇದು ಗಂಟೆಗೆ ಕೇವಲ 1.6 ಕಿಲೋಮೀಟರ್ ಗಳ ವೇಗದಿಂದ ಮಾತ್ರ ಚಲಿಸುತ್ತೆ। ಅಂದ್ರೆ ತುಂಬಾ ಸರ ಇದನ್ನ ಹತ್ತಿರದಿಂದ ಅಥವಾ ದೂರದಿಂದ ನೋಡಿದವರಿಗೆ ಇದು ಆಕ್ಚುಲಿ ಮೂವ್ ಆಗ್ತಿದ್ಯಾ ಅಥವಾ ನಿಂತಿದ್ಯಾ ಅನ್ನೋ ಸಂದೇಹ ಕೂಡ ಬರುತ್ತೆ। ಗೈಸ್, ಈಗ ಈ ಕ್ರಾಲರ್ ಅನ್ನು ನಾಸಾ ಚಂದ್ರನ ಮೇಲಕ್ಕೆ ಹೋಗಲಿರೋ SLS ರಾಕೆಟ್ ಅನ್ನು ಸಾಗಿಸಲು ಉಪಯೋಗಿಸುತ್ತಿದೆ। ಸೊ ಇಷ್ಟು ದೊಡ್ಡ ಕ್ರಾಲರ್ ಅನ್ನು ಮೂವ್ ಮಾಡೋದಿಕ್ಕೆ ಸುಮಾರು 35 ಜನ ಪ್ರೊಫೆಷನಲ್ ಇಂಜಿನಿಯರ್ಸ್ ಕೆಲಸ ಮಾಡುತ್ತಿದ್ದಾರೆ। ಅಂಡ್ ಅದರಲ್ಲಿ ಇಬ್ರು ಡ್ರೈವರ್ಸ್ ಕೂಡ ಇರ್ತಾರೆ, ಅದು ಕೂಡ ಆ ಇಬ್ರು ಡ್ರೈವರ್ಸ್ ಆಪೋಸಿಟ್ ಸೈಡ್ ಅಲ್ಲಿ ಇದ್ದು ಅದನ್ನ ಡ್ರೈವ್ ಮಾಡ್ತಾರೆ। ನಾಸಾಗೆ ಸಂಬಂಧಪಟ್ಟ ರಾಕೆಟ್ ಸ್ಟೇಷನ್ ಇಂದ ಲಾಂಚ್ ಪ್ಯಾಡ್ ಗೆ ಸುಮಾರು 6.5 ಕಿಲೋಮೀಟರ್ ಗಳಷ್ಟು ದೂರ ಇರುತ್ತೆ। ಅದೇ ಹಾದಿಯಲ್ಲಿ ಒಂದು ಟರ್ನಿಂಗ್ ಕೂಡ ಇರುತ್ತೆ, ಆದ್ದರಿಂದ ಆ ಟರ್ನಿಂಗ್ ಹತ್ತಿರ ಈ ಕ್ರಾಲರ್ ಅನ್ನ ಟರ್ನ್ ಮಾಡೋದಿಕ್ಕೆ ಇಂಜಿನಿಯರ್ಸ್ ಗೆ ಪ್ರತಿ ಸಲ ಒಂದು ಚಾಲೆಂಜ್ ಅಂತಾನೆ ಹೇಳಬಹುದು। ಯಾಕಂದ್ರೆ ಅದರಲ್ಲಿರೋ ಸ್ಟೀರಿಂಗ್ ಅನ್ನೋದು ಕೇವಲ 6 ಡಿಗ್ರಿಗಳಷ್ಟು ಮಾತ್ರ ತಿರುಗುತ್ತೆ, ಆದ್ರೆ ಅದನ್ನ 1 ಡಿಗ್ರಿಗೆ ಹೆಚ್ಚಿಸಿ ರೊಟೇಟ್ ಮಾಡ್ತಾರೆ। ಸೊ ಆಗ್ಲೇ ಅದು ಎಷ್ಟು ರೊಟೇಟ್ ಆಗಬಲ್ಲದು ಅಂತ ವಿಜುವಲ್ ಆಗಿ ಒಂದು ಅಂದಾಜು ಬರುತ್ತೆ। ಇದನ್ನ ಡ್ರೈವ್ ಮಾಡೋ ಇಂಜಿನಿಯರ್ಸ್ ಗಳಿಗೆ ಇದರಲ್ಲಿರೋ 70,000 ಬಿಡಿ ಭಾಗಗಳ ಬಗ್ಗೆ ಖಚಿತವಾಗ್ಲೂ ಗೊತ್ತಿರಬೇಕು, ಯಾಕಂದ್ರೆ ಅದು ಪ್ರಪಂಚದಲ್ಲೇ ಅತ್ಯಂತ ದುಬಾರಿ ಬೆಲೆಯ, ಅಂದ್ರೆ ಕೆಲವು 100 ಕೋಟಿ ಬೆಲೆ ಬಾಳುವ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟ ಮಿಷನ್। ಆದ್ರೆ ಇಷ್ಟು ದೊಡ್ಡ ಮಿಷನ್ ಅನ್ನ ರಾಕೆಟ್ಸ್ ನ ಸಾಗಿಸೋದಿಕ್ಕೆ ಉಪಯೋಗಿಸಬಹುದು ಎಂಬ ಐಡಿಯಾ ಆಕ್ಚುಲಿ ಮೈನಿಂಗ್ ಕಂಪನಿಯಿಂದ ಬಂತು, ಅಂದ್ರೆ ಈ ಮಿಷನ್ ನ ಆ ಕಾಲದಲ್ಲಿ ಮೈನಿಂಗ್ ಅಲ್ಲಿ ಉಪಯೋಗಿಸುತ್ತಿದ್ದರು। ಸೊ ಅದರಿಂದ ಇನ್ಸ್ಪೈರ್ ಆಗಿ ನಾಸಾ ಅಪೋಲೋ ಮಿಷನ್ ಅಲ್ಲಿ ಉಪಯೋಗಿಸಿತು। ಅಂಡ್ ಇದು ಹೋಗೋ ದಾರಿಯಲ್ಲಿ ಕೇವಲ ಜಲ್ಲಿಕಲ್ಲು ಮಾತ್ರವಿರುತ್ತೆ, ಅಂಡ್ ಹಾಗೆ ಇದರ ಮುಂದೆ ಸುಮಾರು 30,000 ಗ್ಯಾಲನ್ ಗಳಷ್ಟು ನೀರನ್ನ ಸ್ಪ್ರೇ ಮಾಡ್ತಾರೆ। ಗೈಸ್, ಇದು ಮುಂದಕ್ಕೆ ಮೂವ್ ಆಗೋದಿಕ್ಕೆ ರೋಲರ್ಸ್ ಅನ್ನೋವು ಕೀ ರೋಲ್ ಪ್ಲೇ ಮಾಡ್ತವೆ। ಇದರಲ್ಲಿ ಸುಮಾರು 88 ರೋಲರ್ಸ್ ಇರುತ್ತೆ, ಆ ರೋಲರ್ಸ್ ಒಳಗೆ ಆಲ್ಕೋ ಇಂಜಿನ್ಸ್ ಇರುತ್ತೆ। ಈ ಇಂಜಿನ್ಸ್ ಅನ್ನೋವು 2,770 ಹಾರ್ಸ್ ಪವರ್ ಇಂದ ನಡೆಯುತ್ತೆ। ಅಂಡ್ ಇದರಲ್ಲಿ ಒಂದು ಎಸಿ ಜನರೇಟರ್ ಕೂಡ ಇರುತ್ತೆ, ಈ ಎಸಿ ಜನರೇಟರ್ ಈ ಕ್ರಾಲರ್ ಗೆಲ್ಲ ಪವರ್ ಸಪ್ಲೈ ಮಾಡುತ್ತೆ। ಅಂಡ್ ಇದು ಮುಂದಕ್ಕೆ ಹೋಗುವಾಗ ಅದು ಹೋಗೋ ದಾರಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರದೆ ಪ್ರತಿ ಕ್ಷಣ ಇಂಜಿನಿಯರ್ಸ್ ಆ ಕ್ರಾಲರ್ ಅಲ್ಲಿ ಪ್ರೆಷರ್ ಅನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ। ಅಂಡ್ ಇದರ ಪ್ರಯಾಣ ಅಂತ್ಯಕ್ಕೆ ಬಂದಾಗ ಒಂದೇ ಸಲ ಸಡನ್ ಆಗಿ ಇದನ್ನ ಸ್ಟಾಪ್ ಮಾಡೋದಿಕ್ಕೆ ಆಗೋದಿಲ್ಲ, ಸೊ ಇದರ ಸ್ಪೀಡ್ ಅನ್ನ ಸ್ಲೋ ಆಗಿ ಕಡಿಮೆಗೊಳಿಸುತ್ತಾ ನಿಲ್ಲಿಸುತ್ತಾರೆ। ಅಂಡ್ ಕೊನೆಯದಾಗಿ ಇದರ ಇಂಜಿನ್ ಕೂಲ್ ಆಗದೇ ಇರೋದಕ್ಕೆ 14 ಜನ ಕ್ರೂ ಮೆಂಬರ್ ಸೇರಿ ಇದಕ್ಕಿರೋ ಪವರ್ ಕೇಬಲ್ ಇಂದ ಇದಕ್ಕೆ ಕರೆಂಟ್ ಸಪ್ಲೈ ಮಾಡ್ತಾರೆ। ಫೈನಲ್ ಆಗಿ ಇದು ರಾಕೆಟ್ ಅನ್ನ ತಗೊಂಡ್ ಬರೋದಿಕ್ಕೆ 10:28 ಸಮಯ ತೆಗೆದುಕೊಳ್ಳುತ್ತೆ। ಸೊ ಹೀಗೆ ಇದು ರಾಕೆಟ್ ಅನ್ನ ಅಂತರಿಕ್ಷಕ್ಕೆ ಕಳಿಸೋದಿಕ್ಕೆ ಈ ಕ್ರಾಲರ್ ಅದರ ಜವಾಬ್ದಾರಿಯನ್ನ ಪೂರೈಸುತ್ತೆ। ಅಂಡ್ ಇಲ್ಲೊಂದು ಪ್ರಕೃತಿ ನಿಯಮವನ್ನ ನಾವು ಗಮನಿಸಿದರೆ ನಮ್ಗೆ ಆಶ್ಚರ್ಯವಾಗಿರುತ್ತೆ, ಅದೇನಂದ್ರೆ ರಾಕೆಟ್ ಅನ್ನೋದು ಈ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಚಲಿಸೋ ವಾಹನ, ಆದ್ರೆ ಆ ರಾಕೆಟ್ ಆ ರೀತಿ ಹೋಗೋದಿಕ್ಕೂ ಮೊದಲು ಪ್ರಪಂಚದಲ್ಲೇ ಅತ್ಯಂತ ನಿಧಾನವಾಗಿ ಪ್ರಯಾಣಿಸಬೇಕಾಗುತ್ತೆ। ಇದು ಯೂನಿವರ್ಸ್ ಅಲ್ಲಿ ಯಾವ ರೂಲ್ ಗೆ ಅಪ್ಲೈ ಆಗುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ। ಅಂಡ್ ನೆಕ್ಸ್ಟ್, 1960ರ ದಶಕದಲ್ಲಿ ರಾಕೆಟ್ಸ್ ಅನ್ನ ಇತರ ಪ್ರದೇಶಗಳಲ್ಲಿ ತಯಾರಿಸಿದಾಗ ಸೊ ಅಂತಹ ಸಮಯದಲ್ಲಿ ಅವುಗಳನ್ನ ಸಾಗಿಸೋದಿಕ್ಕೂ ಕೂಡ ನಾಸಾಗೆ ಚಾಲೆಂಜಿಂಗ್ ಆಗಿ ಇರೋದು, ಅಂದ್ರೆ ನಾಸಾ ಚಂದ್ರನ ಮೇಲಕ್ಕೆ ಹೋದ ಅಪೋಲೋ ಮಿಷನ್ ಗೋಸ್ಕರ ಪ್ರಪಂಚದಲ್ಲಿ ಇವತ್ತಿನವರೆಗೆ ಅತ್ಯಂತ ದೊಡ್ಡ ರಾಕೆಟ್ ಅನ್ನ ನಾಸಾ ತಯಾರಿಸಿತು, ಅದರ ಹೆಸರು ಸ್ಯಾಟರ್ನ್ 5। ಈ ರಾಕೆಟ್ ಅಲ್ಲಿ ಒಂದೊಂದು ಭಾಗವನ್ನ ಒಂದೊಂದು ಕಂಪನಿ ತಯಾರಿಸಿತು, ಆದ್ರೆ ಅವೆಲ್ಲವನ್ನ ಫ್ಲೋರಿಡಾದಲ್ಲಿರೋ ಲಾಂಚಿಂಗ್ ಪ್ಯಾಡ್ ಗೆ ಸಾಗಿಸಲು ಕೇವಲ ಸಮುದ್ರ ಮಾರ್ಗವಿತ್ತು।
ಸೊ ಹೀಗೆ ಈ ಸಮುದ್ರ ಮಾರ್ಗದಲ್ಲಿ ಅವುಗಳನ್ನು ತಗೊಂಡು ಬರೋದಕ್ಕೆ ಸುಮಾರು 20 ದಿನಗಳ ಸಮಯ ತೆಗೆದುಕೊಳ್ಳುತ್ತಿತ್ತು ಸೊ ಅದರಿಂದ ನಾಸಾಗೆ ಇದು ಚಂದ್ರನ ಮೇಲಕ್ಕೆ ಹೋಗುವ ಮಿಷನ್ ಆದ ಕಾರಣ ರಾಕೆಟ್ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಒಂದು ದೊಡ್ಡ ತಲೆನೋವಾಗಿ ಬದಲಾಯಿತು ಆದರೆ ಅದೇ ಸಮಯದಲ್ಲಿ ಯುಎಸ್ ಏರ್ ಫೋರ್ಸ್ ಅಲ್ಲಿ ಕಾರ್ಯನಿರ್ವಹಿಸಿ ರಿಟೈರ್ ಆದ ಒಬ್ಬ ಪೈಲಟ್ ನಾಸಾಗಿರೋ ಈ ಪ್ರಾಬ್ಲಮ್ ಅನ್ನು ಗಮನದಲ್ಲಿ ಇಟ್ಕೊಂಡು ಏರೋ ಸ್ಪೇಸ್ ಲೈನ್ಸ್ ಅನ್ನೋ ಕಂಪನಿಯನ್ನು ಸ್ಥಾಪಿಸಿ ಅದರ ಮೂಲಕ ಒಂದು ಹೊಸ ಏರ್ ಕ್ರಾಫ್ಟ್ ಅನ್ನು ತಯಾರಿಸಿದರು ಅದಕ್ಕಾಗಿ ಎರಡು ಹಳೆ ಸ್ಪೇಸ್ ಕ್ರಾಫ್ಟ್ಸ್ ಅನ್ನು ತಗೊಂಡು ಅದನ್ನ ಸೆಂಟರ್ ಅಲ್ಲಿ ಕಟ್ ಮಾಡಿ ಮತ್ತೊಂದು ಪಾರ್ಟ್ ಅನ್ನು ಅಟ್ಯಾಚ್ ಮಾಡಿ ಅದನ್ನ ರಾಕೆಟ್ಸ್ ಅನ್ನು ಸಾಗಿಸಲು ಬೇಕಾದ ರೀತಿ ತಯಾರಿಸಿದರು ಅಂಡ್ ಅದಕ್ಕೆ ಗಪ್ಪಿ ಅನ್ನೋ ಹೆಸರನ್ನ ಕೂಡ ಇಟ್ಟರು ಅಂಡ್ ಆ ಕಾಲದಲ್ಲಿ ಒಂದು ರಾಕೆಟ್ ಪಾರ್ಟ್ ಅನ್ನು ಇದರಲ್ಲಿ ಇಡೋದಕ್ಕೆ ಈ ಏರ್ ಕ್ರಾಫ್ಟ್ ಅನ್ನು ಪ್ರತಿ ಸಲ ಸೆಪರೇಟ್ ಮಾಡಬೇಕಾಗುತ್ತಿತ್ತು ಆದರೆ ಈ ಗಪ್ಪಿ ನಾಸಾದ 20 ದಿನಗಳ ರಾಕೆಟ್ ಪ್ರಯಾಣವನ್ನ ಕೇವಲ 18 ದಿನಗಳಿಗೆ ಕಡಿಮೆಗೊಳಿಸಿತು ಅಂದ್ರೆ ಇದರ ಸೈಜ್ ಅನ್ನು ತುಂಬಾ ಹೆಚ್ಚಿಸಿದರೂ ಕೂಡ ಇದು ಗಂಟೆಗೆ 360 ಕಿಲೋಮೀಟರ್ ಗಳ ವೇಗದಿಂದ ಪ್ರಯಾಣಿಸುತ್ತಿತ್ತು ಆದರೆ ಮಧ್ಯದಲ್ಲಿ ನಾಸಾ ಜೆಮಿನಿ ಮಿಷನ್ ಗೋಸ್ಕರ ರಾಕೆಟ್ಸ್ ಅನ್ನು ಸಾಗಿಸಲು ಈ ಗಪ್ಪಿ ಸಾಕಾಗಲಿಲ್ಲ ಆದ್ದರಿಂದ ಅವರು ಸೂಪರ್ ಗಪ್ಪಿಯನ್ನು ತಯಾರಿಸಿದರು ರೀಸೆಂಟ್ ಆಗಿ ಮತ್ತು ನಾಸಾ ತನ್ನ ಮೂನ್ ಮಿಷನ್ ಆದ ಆರ್ಟೆಮಿಸ್ ಗೋಸ್ಕರ ಕ್ರೂ ಕ್ಯಾಪ್ಸುಲ್ ಅನ್ನು ಈ ಸೂಪರ್ ಗಪ್ಪಿನಲ್ಲೇ ತಂದರು ಸೊ ನಾಸಾ ರಾಕೆಟ್ಸ್ ಅನ್ನು ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡೋದಕ್ಕೆ ಇವುಗಳ ಪಾತ್ರ ತುಂಬಾ ಇದೆ ಅಂತಾನೆ ಹೇಳಬಹುದು ಗೈಸ್ ವಿಡಿಯೋ ಎಂಡ್ ಮಾಡೋದಕ್ಕೂ ಮೊದಲು ಒಂದು ಸಣ್ಣ ಫ್ಯಾಕ್ಟ್ ಹೇಳಿ ಮುಗಿಸ್ತೀನಿ ಗೈಸ್ ಪ್ರಪಂಚದಲ್ಲಿ ಅತಿ ದೊಡ್ಡ ಮಾರ್ಸ್ ಕಲ್ಲನ್ನ ಸೆಪ್ಟೆಂಬರ್ 1 2021 ರಲ್ಲಿ ಬೆಥೆಲ್ ನಲ್ಲಿರೋ ಮೈನ್ ಮಿನರಲ್ ಅಂಡ್ ಜೆಮ್ ಮ್ಯೂಸಿಯಂ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟರು ಈ ಮ್ಯೂಸಿಯಂ ಅಲ್ಲಿ ಸುಮಾರು 6000 ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಕಲ್ಲುಗಳಿವೆ ಅವುಗಳಲ್ಲಿ ಮೂನ್ ರಾಕಿನ ಲಾರ್ಜ್ ಪೀಸಸ್ ಹಾಗೂ ಸೋಲಾರ್ ಸಿಸ್ಟಮಿನ ಮೊದಲಲ್ಲಿ ವ್ಯಾಲ್ಕನಿಕ್ ಆಕ್ಟಿವಿಟಿಯಿಂದ ತಯಾರಾದ ರಾಕ್ಸ್ ಕೂಡ ಇವೆ ಸರಿ ಗೈಸ್ ಈ ಮಾರ್ಸ್ ರಾಕಿನ ದ್ರವ್ಯರಾಶಿ ಸುಮಾರು 14.5 ಕೆಜಿಗಳಿರುತ್ತೆ ಹಾಗೂ ಅಗಲ ಸುಮಾರು 25 ಸೆಂಟಿಮೀಟರ್ಸ್ ಇದೆ ಈ ರಾಕಿನ ಹೆಸರು ಟೌಡ್ ಎನ್ಎ 002 ಈ ಮಾರ್ಸ್ ರಾಕ್ ನಮ್ಮ ಭೂಮಿ ಮೇಲೆ ಬರೋದಕ್ಕೆ ಕಾರಣ ಪಾಸ್ಟ್ ಅಲ್ಲಿ ಮಂಗಳ ಗ್ರಹದ ಮೇಲೆ ಯಾವುದೋ ಒಂದು ಆಸ್ಟ್ರಾಯ್ಡ್ ಅಥವಾ ಕಾಮೆಟ್ ಕ್ರ್ಯಾಶ್ ಆಗಿರುತ್ತೆ ಆಗ ಆ ಕ್ರ್ಯಾಶ್ ಇಂದ ಮಾರ್ಸ್ ನಿಂದ ಚಿಕ್ಕ ಚಿಕ್ಕ ಪೀಸಸ್ ಅಂತರಿಕ್ಷಕ್ಕೆ ಎಸ್ಕೇಪ್ ಆಗಿರುತ್ತೆ ಸೊ ಹೀಗೆ ಅವು ಅಂತರಿಕ್ಷದಲ್ಲಿ ಕೆಲವು ಕೋಟ್ಯಾಂತರ ಕಿಲೋಮೀಟರ್ಸ್ ಪ್ರಯಾಣಿಸಿ ನಮ್ಮ ಭೂಮಿ ಮೇಲಕ್ಕೆ ಉಲ್ಕೆಗಳ ರೀತಿ ಬಂದಿರಬಹುದು ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ ಹೀಗೆ ನಮ್ಮ ಭೂಮಿ ಮೇಲೆ ಸುಮಾರು 3000ಕ್ಕಿಂತ ಹೆಚ್ಚು ಮಾರ್ಸ್ ರಾಕ್ಸ್ ಇರಬಹುದು ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ ಅಂಡ್ ಅವುಗಳ ತೂಕ ಸುಮಾರು 227 ಕೆಜಿಸ್ ಇರುತ್ತೆ ಈ ಟೌಡ್ ಎನ್ಎ 002 ಅನ್ನೋ ರಾಕ್ 10 ಕೋಟಿ ವರ್ಷಗಳ ಹಿಂದೆ ಮಾರ್ಸ್ ಮೇಲೆ ವಾಲ್ಕನಿಕ್ ಆಕ್ಟಿವಿಟಿಯಿಂದ ತಯಾರಾಗಿರಬಹುದು ಆದ್ದರಿಂದಲೇ ಇದು ತುಂಬಾ ಸ್ಪೆಷಲ್ ಅಂತ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ ಅಂಡ್ ಇದಕ್ಕಿಂತ ದೊಡ್ಡ ಕಲ್ಲುಗಳು ಈ ನಮ್ಮ ಭೂಮಿ ಮೇಲಿವೆ ಅವು ಸಹಾರಾ ಮರುಭೂಮಿಯ ಮರಳಿನ ಅಡಿಯಲ್ಲಿ ಅಂಟಾರ್ಕ್ಟಿಕ್ ಐಸ್ ಕೆಳಗೆ ಹಾಗೂ ಸಮುದ್ರ ಆಳದಲ್ಲಿವೆ ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ ಗೈಸ್ ಈ ಟೌಡ್ ಎನ್ಎ 002 ರಾಕಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್